वेलकम टू एम स्क्वेयर ट्यूटोरियल इंदिन वीडियो दली नावु तुम्बा मुख्यवाद सी एस एस प्रॉपर्टी अदर बगे तिल्कोलोण मार्जिन मत्तु पैडिंग बगे इदु तुम्बा मुख्यवाद प्रॉपर्टी नावु एल्ला रीतिया वेब पेजस मत्तु वेबसाइट अल्ली मार्जिन मत्तु पैडिंग ना नावु यूज माड्ता इर्तीवि इदर बगे तिल्कोलोण अदक्कू मोदलु इष्टु वरेगे यारु ई चानल ना सब्सक्राइब माडिल्वो प्लीज ई चानल ना सब्सक्राइब माडि हागु ಮುಂದೆ ಈ ವಿಡಿಯೋಸ್ ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈಗ ಬನ್ನಿ ನಾವು ನೋಡೋಣ ಸಿ ಎಸ್ ಎಸ್ ಅಲ್ಲಿ ಮಾರ್ಜಿನ್ ಮತ್ತು ಪ್ಯಾಡಿಂಗ್ ಬಗ್ಗೆ ಮಾರ್ಜಿನ್ ಅಂದ್ರೆ ಏನಂದ್ರೆ ಒಂದು ಎಚ್ ಟಿ ಎಮ್ ಎಲ್ ಎಲಿಮೆಂಟ್ ನ ಔಟ್ಸೈಡ್ ಬೇರೆ ಎಚ್ ಟಿ ಎಮ್ ಎಲ್ ಎಲಿಮೆಂಟ್ ಇಂದ ಎಷ್ಟು ದೂರದಲ್ಲಿ ಇರಬೇಕು ಸ್ಪೇಸ್ ಎಷ್ಟಿರಬೇಕು ಅದನ್ನ ಡಿಫೈನ್ ಮಾಡಕ್ಕೆ ನಾವು ಈ ಮಾರ್ಜಿನ್ ನ ಯೂಸ್ ಮಾಡ್ತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಒಂದು ಬಾರ್ಡರ್ ಹಾಕಿದ್ರೆ ಒಂದು ಡಿವಿಜನ್ ಗೆ ಒಂದು ಬಾರ್ಡರ್ ಹಾಕಿದ್ರೆ ಆ ಡಿವಿಜನ್ ಆ ಬಾರ್ಡರ್ ಇಂದ ಹಿಡಿದು ಅದರ ಮೊದಲ ಅದು ಯಾವ ಎಲಿಮೆಂಟ್ ಅಲ್ಲಿ ಇದೆ ಅದರಿಂದ ಇದರ ಮಧ್ಯದಲ್ಲಿ ಎಷ್ಟು ಸ್ಪೇಸ್ ಇರಬೇಕು ಅದನ್ನ ನಾವು ಡಿಫೈನ್ ಮಾಡ್ತೀವಿ ಈ ಬಾರ್ಡ್ ಮಾರ್ಜಿನ್ ಮುಖಾಂತರ ಮಾರ್ಜಿನ್ ಗೆ ಒಂದು ಎಲಿಮೆಂಟ್ ಅಂದ್ರೆ ಅದಕ್ಕೆ ನಾಲ್ಕು ಸೈಡ್ಸ್ ಬರುತ್ತೆ ಟಾಪ್ ರೈಟ್ ಬಾಟಮ್ ಲೆಫ್ಟ್ ಅಂತ ನಾಲ್ಕು ಸೈಡ್ ಬರುತ್ತೆ ನಾಲ್ಕು ಸೈಡ್ ಅಲ್ಲೂ ಎಷ್ಟು ಡಿಫ್ರೆಂಟ್ ಎಷ್ಟು ಸ್ಪೇಸ್ ಇರಬೇಕು ಎಷ್ಟು ಅಂತರ ಇರಬೇಕು ಅದನ್ನ ನಾವು ಈ ಮಾರ್ಜಿನ್ ಎಲಿಮೆಂಟ್ ಮುಖಾಂತರ ನಾವು ಡಿಫೈನ್ ಮಾಡಬಹುದು ಅಂದ್ರೆ ಟಾಪ್ ನ ಡಿಫೈನ್ ಮಾಡ್ಬೇಕಂದ್ರೆ ನಾವು ಮಾರ್ಜಿನ್ ಟಾಪ್ ಯೂಸ್ ಮಾಡ್ತೀವಿ ರೈಟ್ ಅಲ್ಲಿ ಎಷ್ಟು ದೂರ ಇರಬೇಕು ಅಂದ್ರೆ ಅದನ್ನ ನಾವು ಮಾರ್ಜಿನ್ ರೈಟ್ ಅಂತ ಮಾಡ್ತೀವಿ ಬಾಟಮ್ ಅಲ್ಲಿ ಎಷ್ಟು ದೂರ ಇರಬೇಕು ಅಂದ್ರೆ ಮಾರ್ಜಿನ್ ಬಾಟಮ್ ಅದೇ ರೀತಿ ಲೆಫ್ಟ್ ಸೈಡ್ ಬೇಕಂದ್ರೆ ಮಾರ್ಜಿನ್ ಲೆಫ್ಟ್ ಅಂತ ಈ ನಾಲ್ಕು ರೀತಿಯ ಪ್ರಾಪರ್ಟೀಸ್ ನಾವು ಯೂಸ್ ಮಾಡ್ತೀವಿ ಇಂಡಿವಿಜುವಲ್ ಆಗಿ ಒಂದೊಂದೇ ಸೆಪರೇಟ್ ಆಗಿ ನಾವು ಅಸೈನ್ ಮಾಡ್ಬೇಕಂದ್ರೆ ಬರೀ ನಮ್ಗೆ ಮಾರ್ಜಿನ್ ಲೆಫ್ಟ್ ಬೇಕು ಬೇರೆ ರೈಟ್ ಬಾಟಮ್ ಯಾವುದು ನಾವು ಅಸೈನ್ ಮಾಡ್ತಾ ಇಲ್ಲ ಬರೀ ಒಂದು ಲೆಫ್ಟ್ ಮಾತ್ರ ನಾವು ಎಷ್ಟು ಅಂತರ ಇರಬೇಕು ಅಂತ ಡಿಫೈನ್ ಮಾಡಬೇಕು ಆಗ ನಾವು ಮಾರ್ಜಿನ್ ಲೆಫ್ಟ್ ಮಾತ್ರ ಯೂಸ್ ಮಾಡ್ತೀವಿ ಇಲ್ಲ ಟಾಪ್ ಯೂಸ್ ಮಾಡಬೇಕು ಮಾರ್ಜಿನ್ ಟಾಪ್ ನ ಯೂಸ್ ಮಾಡಿ ನಾವು ಮೇಲ್ಗಡೆ ಎಷ್ಟು ದೂರ ಇರಬೇಕು ಅಂತ ಡಿಫೈನ್ ಮಾಡ್ತೀವಿ ಇಲ್ದಿರಾ ಈ ಲೆಫ್ಟ್ ಲೆಫ್ಟ್ ರೈಟ್ ಟಾಪ್ ಬಾಟಮ್ ಈ ನಾಲ್ಕನ್ನ ನಾವು ಒಂದೇ ಸತಿ ಅಸೈನ್ ಮಾಡ್ತಾ ಇದ್ದೀವಿ ನಾಲ್ಕು ನಾವು ಪ್ರಾಪರ್ಟಿ ಒಂದು ಎಲಿಮೆಂಟ್ಗೆ ಕೊಡ್ತಾ ಇದ್ದೀವಿ ಅಂದ್ರೆ ಅದನ್ನ ಅಸೈನ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ ಬರೀ ಮಾರ್ಜಿನ್ ಅಂತ ಮಾರ್ಜಿನ್ ಈ ರೀತಿ ಇಲ್ಲಿ ನೀವು ನೋಡಬಹುದು ಬರೀ ಮಾರ್ಜಿನ್ ಅಂತ ಒಂದು ಪ್ರಾಪರ್ಟಿ ಯೂಸ್ ಮಾಡಿದೀವಿ ಅದರ ಒಳಗಡೆ ನಾವು ಫೋರ್ ವ್ಯಾಲ್ಯೂಸ್ ಕೊಟ್ಟಿದೀವಿ ನಾರ್ಮಲಿ ನಾವು ಮಾರ್ಜಿನ್ ನ ಪಿಕ್ಸೆಲ್ ಅಲ್ಲಿ ಕೊಡ್ತೀವಿ ಇಲ್ಲಿ ಮಾರ್ಜಿನ್ ಟಾಪ್ ಮಾರ್ಜಿನ್ ರೈಟ್ ಬಾಟಮ್ ಲೆಫ್ಟ್ ಅಂತ ಕೊಟ್ಟರೆ ಬರೀ ಒಂದು ವ್ಯಾಲ್ಯೂ ಇರುತ್ತೆ ಫಾರ್ ಎಕ್ಸಾಂಪಲ್ ಮಾರ್ಜಿನ್ ಟಾಪ್ ಬಂದ್ಬಿಟ್ಟು ನಾವು 20px ದೂರ ಇಡಬೇಕು ಅಂದ್ರೆ ಮಾರ್ಜಿನ್ ಟಾಪ್ ಕೋಲನ್ 20px ಅಂತ ಕೊಡ್ತೀವಿ ಅಷ್ಟೇ ಬರೀ ಒಂದು ವ್ಯಾಲ್ಯೂ ಇರುತ್ತೆ ನಾವು ನಾಲ್ಕು ಅದೇನ್ ಮಾಡ್ತಾ ಇದೀವಿ ಅಂದ್ರೆ ಈ ರೀತಿ ಬರೀ ಮಾರ್ಜಿನ್ ಯೂಸ್ ಮಾಡ್ತೀವಿ ಬರೀ ಮಾರ್ಜಿನ್ ಅಂದ್ರೆ ನಾಲ್ಕು ಸೈಡ್ಸ್ ನ ನಾವು ಡಿಫೈನ್ ಮಾಡ್ತಾ ಇದೀವಿ ಅಂತ ಇದಕ್ಕೆ ಫೋರ್ ವ್ಯಾಲ್ಯೂಸ್ ಇದೆ ಫೋರ್ ವ್ಯಾಲ್ಯೂಸ್ ಒಂದು 10px ಇನ್ನೊಂದು 5px 15px 20px ನಾಲ್ಕು ವ್ಯಾಲ್ಯೂಸ್ ನಾಲ್ಕು ಮಧ್ಯದಲ್ಲಿ ಸ್ಪೇಸ್ ಕೊಟ್ಟಿದೀವಿ ನಾವಿಲ್ಲಿ ಈ ರೀತಿ ಇದು ಬಂದ್ಬಿಟ್ಟು ಫಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಟಾಪ್ ಟಾಪ್ ವ್ಯಾಲ್ಯೂ ಅಂತ ಟಾಪ್ ಇಂದ ಮೇಲೆಗಡೆ ಎಷ್ಟು ದೂರ ಇರಬೇಕು ಅಂತ ಸೆಕೆಂಡ್ ವ್ಯಾಲ್ಯೂ ರೈಟ್ ನ ಡಿಫೈನ್ ಮಾಡುತ್ತೆ ಥರ್ಡ್ ವ್ಯಾಲ್ಯೂ ಬಾಟಮ್ ನ ಡಿಫೈನ್ ಮಾಡುತ್ತೆ ಹಾಗೆ ಲಾಸ್ಟ್ ವ್ಯಾಲ್ಯೂ ಲೆಫ್ಟ್ ನ ಡಿಫೈನ್ ಮಾಡುತ್ತೆ ನೀವು ನೆನಪಿಟ್ಕೋಬೇಕಂದ್ರೆ ಇದನ್ನ ಕ್ಲಾಕ್ ನ ಒಂದು ಗಡಿಯಾರ ನೆನಪಿಟ್ಕೊಳ್ಳಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಕ್ಲಾಕ್ ವೈಸ್ ಮೊದಲು ಟಾಪ್ ಇಂದ ಸ್ಟಾರ್ಟ್ ಆಗುತ್ತೆ ಟಾಪ್ ಆಮೇಲೆ ರೈಟ್ ಆಮೇಲೆ ಬಾಟಮ್ ಆಮೇಲೆ ಲೆಫ್ಟ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನೀವು ನೆನಪಿಟ್ಕೊಂಡ್ರೆ ನಿಮ್ಗೆ ಈಸಿ ಆಗಿ ಇದು ನೆನಪಿರುತ್ತೆ ಫಸ್ಟ್ ವ್ಯಾಲ್ಯೂ ಟಾಪ್ ಮತ್ತೆ ರೈಟ್ ಬಾಟಮ್ ಲೆಫ್ಟ್ ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಬರುತ್ತೆ ಫೋರ್ ವ್ಯಾಲ್ಯೂಸ್ ಅಂದ್ರೆ ಇಲ್ಲಿ ನಾವು 10px ಫಸ್ಟ್ ವ್ಯಾಲ್ಯೂ ಕೊಟ್ಟಿದೀವಿ ಅಂದ್ರೆ ಟಾಪ್ ಮಾರ್ಜಿನ್ ಟೆಕ್ಸ್ 10px ಅಂತ ನಾವು ಡಿಫೈನ್ ಮಾಡಿದೀವಿ ಅಂತ ಆದ್ರೆ 5px ಅಂದ್ರೆ ಇದು ರೈಟ್ ಮಾರ್ಜಿನ್ ಡಿಫೈನ್ ಮಾಡಿದೀವಿ ಅಂತ 15px ಇದು ಬಾಟಮ್ ಮಾರ್ಜಿನ್ ನ ಡಿಫೈನ್ ಮಾಡುತ್ತೆ 20px ಇದು ಲೆಫ್ಟ್ ಮಾರ್ಜಿನ್ ನ ಡಿಫೈನ್ ಮಾಡುತ್ತೆ ಇದು ನಾಲ್ಕು ನಾವು ಕೊಡ್ತಾ ಇದೀವಿ ಅಂದ್ರೆ ನಾವು ಬರೀ 3 ವ್ಯಾಲ್ಯೂಸ್ ಸಹ ಕೊಡಬಹುದು ಎಕ್ಸಾಂಪಲ್ ನೋಡಿ ಇಲ್ಲಿ ಬರೀ 3 ವ್ಯಾಲ್ಯೂಸ್ ಕೊಟ್ಟಿದೀವಿ 10px 5px 15px ಈ 3 ವ್ಯಾಲ್ಯೂಸ್ ಕೊಟ್ಟಿದ್ರೆ ಇದರ ಅರ್ಥ ಫಸ್ಟ್ ವ್ಯಾಲ್ಯೂ ಟಾಪ್ ನ ಅಸೈನ್ ಡಿಫೈನ್ ಮಾಡುತ್ತೆ ಲಾಸ್ಟ್ ವ್ಯಾಲ್ಯೂ ಬಾಟಮ್ ನ ಡಿಫೈನ್ ಮಾಡುತ್ತೆ ಮಧ್ಯದಲ್ಲಿ ಯೂಸ್ ಮಾಡಿರೋ ವ್ಯಾಲ್ಯೂ ರೈಟ್ ಮತ್ತು ಲೆಫ್ಟ್ ಅಂದ್ರೆ ನಾವೊಂದು ಎಲಿಮೆಂಟ್ಗೆ ಲೆಫ್ಟ್ ಮಾರ್ಜಿನ್ ಮತ್ತು ರೈಟ್ ಮಾರ್ಜಿನ್ ಈಕ್ವಲ್ ಆಗಿ ಕೊಡಬೇಕು ಟಾಪ್ ಮತ್ತೆ ಬಾಟಮ್ ಬೇರೆ ಬೇರೆ ಕೊಡಬೇಕು ಅಂದ್ರೆ ಈ ರೀತಿ ಯೂಸ್ ಮಾಡ್ತೀವಿ ನಾವು ಇದರ ಅರ್ಥ ಇಲ್ಲಿ ನೋಡಿ 5px ಮಧ್ಯದಲ್ಲಿ ಕೊಟ್ಟಿದೀವಿ ಇದರ ಅರ್ಥ ರೈಟ್ ಮಾರ್ಜಿನ್ ಮತ್ತು ಲೆಫ್ಟ್ ಮಾರ್ಜಿನ್ ಎರಡು ಈಕ್ವಲ್ ಆಗಿದೆ 5px ಅಲ್ಲಿ ಬರುತ್ತೆ ಟಾಪ್ದು 10px ಬರುತ್ತೆ ಬಾಟಮ್ದು 15px ಈ ರೀತಿ
ಬರೀ ನಾವು ಲೆಫ್ಟ್ ಮತ್ತು ರೈಟ್ ಈಕ್ವಲ್ ಕೊಡ್ತಾ ಇದ್ದೀವಿ, ಬೇರೆ ಎರಡು ಡಿಫ್ರೆಂಟ್ ಕೊಡ್ತಾ ಇದೀವಿ ಅಂದ್ರೆ ತ್ರೀ ವ್ಯಾಲ್ಯೂಸ್ ಯೂಸ್ ಮಾಡ್ತೀವಿ. ಇಲ್ಲ, ನಾವು ಈ ರೀತಿ ಯೂಸ್ ಮಾಡ್ತಾ ಇದ್ದೀವಿ, ಟಾಪ್ ಮತ್ತೆ ಬಾಟಮ್ ಈಕ್ವಲ್ ಆಗಿರಬೇಕು, ರೈಟ್ ಮತ್ತೆ ಲೆಫ್ಟ್ ಈಕ್ವಲ್ ಆಗಿರಬೇಕು. ಇದು ಏನು ಅಂತ ಪ್ರಾಕ್ಟಿಕಲ್ ಆಗಿ ನಾನು ಮಾಡಿ ತೋರಿಸ್ತೀನಿ, ಅವಾಗ ಅರ್ಥ ಆಗುತ್ತೆ. ಬರೀ ವ್ಯಾಲ್ಯೂಸ್ ಏನು ಅಂತ ನೀವು ತಿಳ್ಕೊಳ್ಳಿ. ಇವಾಗ ಈಕ್ವಲ್ ಆಗಿ ಕೊಡಬೇಕು ಅಂದ್ರೆ ನಾವು ಯೂಸ್ ಮಾಡ್ತೀವಿ ಬರೀ ಎರಡು ವ್ಯಾಲ್ಯೂಸ್ನ. ಇಲ್ಲಿ ನೀವು ನೋಡ್ಬೋದು, ಬರೀ ಎರಡು ಮಾರ್ಜಿನ್ ಕೋಲನ್ 10px 5px. ಇದರ ಅರ್ಥ ಫಸ್ಟ್ ವ್ಯಾಲ್ಯೂ ಟಾಪ್ ಮತ್ತೆ ಬಾಟನ್ ಮಾರ್ಜಿನ್ ನ ಡಿಫೈನ್ ಮಾಡುತ್ತೆ, ಸೆಕೆಂಡ್ ವ್ಯಾಲ್ಯೂ ಲೆಫ್ಟ್ ಮತ್ತೆ ರೈಟ್. ಮತ್ತೆ ಅಂದ್ರೆ 10px ಕೊಟ್ಟಿದೀವಿ ಅಂದ್ರೆ ಇಲ್ಲಿ ಬಾಟಮ್ ಮತ್ತೆ ಟಾಪ್ ಎರಡು ಈಕ್ವಲ್ 10px ತಗೊಳ್ಳುತ್ತೆ, 5px ಲೆಫ್ಟ್ ಮತ್ತೆ ರೈಟ್ ಈಕ್ವಲ್ ಆಗಿ 5px ತಗೊಳ್ಳುತ್ತೆ. ಈ ರೀತಿ ಇಲ್ಲ, ನಾವು ಈ ನಾಲ್ಕು ಸೈಡ್ಸ್ ನ ಸ್ಪೇಸ್ ಈಕ್ವಲ್ ಆಗಿ ಕೊಡಬೇಕು, ಎಲ್ಲಾ ಒಂದೇ ಇರಬೇಕು ಅಂದ್ರೆ ನಾವು ಬರೀ ಒನ್ ವ್ಯಾಲ್ಯೂ ಯೂಸ್ ಮಾಡ್ತೀವಿ. ಈ ರೀತಿ ಮಾರ್ಜಿನ್ 10px, ಇದರ ಅರ್ಥ ಟಾಪ್ ಬಾಟಮ್ ಲೆಫ್ಟ್ ರೈಟ್ ನಾಲ್ಕು ಸೈಡು ನಾವು ಈಕ್ವಲ್ ಆಗಿ ವ್ಯಾಲ್ಯೂನ ಕೊಡ್ತಾ ಇದೀವಿ, ಈಕ್ವಲ್ ಸ್ಪೇಸ್ ಇರುತ್ತೆ ಅಂತ. ಈಗ ಬನ್ನಿ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಪ್ರಾಕ್ಟಿಕಲ್ ಆಗಿ. ನೋಡಿ, ಇಲ್ಲಿ ನೀವು ನೋಡ್ಬೋದು ಈ ಒಂದು HTML ಪೇಜ್ ನ ಬರೆದಿದ್ದೀವಿ, ಇದರ ಔಟ್ಪುಟ್ ಈ ರೀತಿ ಇದೆ. ಇದರಲ್ಲಿ ನೋಡಿ ಯಾವುದೇ ರೀತಿಯ ಪ್ರಾಪರ್ಟೀಸ್ ಅಸೈನ್ ಮಾಡಿಲ್ಲ. ನೋಡಿ, ನಾನು ಡಿವಿಷನ್ ಅಲ್ಲಿ ಕೊಟ್ಟಿದ್ದೀನಿ, ನಾನು ಬಾಡಿಯಲ್ಲಿ ಇದು ಫಸ್ಟ್ ಒಂದು ಡಿವಿಷನ್ ನಾನು ಯೂಸ್ ಮಾಡಿದ್ದೀನಿ, ಕಂಟೈನರ್ ಅಂತ, ಅದರದ್ದು ಕ್ಲಾಸ್ ನೇಮ್ ಕೊಟ್ಟಿದ್ದೀನಿ ಕಂಟೈನರ್ ಅಂತ. ಇದು ಮೈನ್ ಕಂಟೈನರ್, ಇದರ ಒಳಗಡೆ ಬೇರೆ ಎಲ್ಲ ಡಿವಿಷನ್ಸ್ ಬರ್ತಾ ಇದೆ, ಮೈನ್ ಕಂಟೈನರ್. ಇದಕ್ಕೆ ನಾನು ಇವಾಗ ಬಾರ್ಡರ್ ಕೊಡೋಣ, CSS ಪ್ರಾಪರ್ಟೀಸ್ ಅಪ್ಲೈ ಮಾಡೋಣ. ನಾವು ಯಾವ ರೀತಿ ಮಾಡೋದು, ಡಿವಿಷನ್ ಯಾವ ರೀತಿ ಯೂಸ್ ಮಾಡೋದು, ಕ್ಲಾಸ್ ಯಾವ ರೀತಿ ಯೂಸ್ ಮಾಡೋದು, ಇದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಸ್ ನ ಟ್ಯುಟೋರಿಯಲ್ ಹಾಕಿ ಮಾಡಿದ್ದೀನಿ. ಅದರ ಬಗ್ಗೆ ನೀವು ತಿಳ್ಕೊಳ್ಳೋಕ್ಕೆ ಆ ವಿಡಿಯೋಸ್ನ ನೋಡಿ. ಇದು ನಿಮಗೆ ಗೊತ್ತಿಲ್ಲ ಅಂದರೆ, ಈಗ ನೋಡಿ, ಫಾರ್ ಎಕ್ಸಾಂಪಲ್ ಕಂಟೈನರ್ ಈ ಕ್ಲಾಸ್ಗೆ ನಾನು ಬಾರ್ಡರ್ ಕೊಡ್ತಾ ಇದ್ದೀನಿ. ಬಾರ್ಡರ್ ಫಾರ್ ಎಕ್ಸಾಂಪಲ್ ನಾವು ಕೊಡೋಣ 2px ಸಾಲಿಡ್ ಕಲರ್ ಬ್ಲ್ಯಾಕ್ ಕಲರ್ ಕೊಡ್ತಾ ಇದ್ದೀನಿ, ಬ್ಲ್ಯಾಕ್ ಕಲರ್. ಇದನ್ನ ಸೇವ್ ಮಾಡಿದೀವಿ. ನೋಡಿ, ಇವಾಗ ರಿಫ್ರೆಶ್ ಮಾಡಿದ್ರೆ ಬಾರ್ಡರ್ ಬರುತ್ತೆ ಕಂಪ್ಲೀಟ್ ಡಿವಿಷನ್ಗೆ, ಮಿಕ್ಕಿದೆಯೆಲ್ಲ ಎಲ್ಲಾ ರೀತಿಯ ಕಂಟೆಂಟ್ ಈ ಡಿವಿಷನ್ ಒಳಗಡೆನೆ ಇರೋದು. ಇಲ್ಲಿ ಇವಾಗ ನೀವು ಮಾರ್ಜಿನ್ ಅರ್ಥ ಮಾಡ್ಕೋಬೇಕಂದ್ರೆ, ನೋಡಿ ಇಲ್ಲಿ ಬಾರ್ಡರ್ ಬಂದಿದೆ, ಲೆಫ್ಟ್ ಸೈಡ್ ಅಲ್ಲಿ ಈ ವೈಟ್ ಕಲರ್ ತೋರಿಸ್ತಾ ಇದೆಲ್ಲ, ಇದು ವೆಬ್ ಪೇಜ್ ಮೈನ್ ಕಂಟೆಂಟ್. ಅದು ಅಲ್ಲಿಂದ ಈ ಬಾರ್ಡರ್ ಮಧ್ಯದಲ್ಲಿ ಎಷ್ಟು ಸ್ಪೇಸ್ ಇರಬೇಕು ಅದು ಮಾರ್ಜಿನ್. ಈ ಲೆಫ್ಟ್ ಸೈಡ್ ಅಲ್ಲಿ ಬೇಕಂದ್ರೆ ಲೆಫ್ಟ್ ಮಾರ್ಜಿನ್, ಅದು ಮಾರ್ಜಿನ್ ಲೆಫ್ಟ್. ಇದೇ ರೀತಿ ಮೇಲೆ ಇಲ್ಲಿ ಬೇಕಂದ್ರೆ ಟಾಪ್ ಮಾರ್ಜಿನ್, ಇದು ರೈಟ್ ಸೈಡ್ ಅಲ್ಲಿ ಈ ಕಡೆ ಬೇಕಂದ್ರೆ ಇದು ರೈಟ್ ಮಾರ್ಜಿನ್, ಕೆಳಗಡೆ ಬೇಕಂದ್ರೆ ಇದು ಬಾಟಮ್ ಮಾರ್ಜಿನ್. ಇವಾಗ ನೋಡಿ, ನಾವು ಮಾರ್ಜಿನ್ ಕೊಡೋಣ. ಫಾರ್ ಎಕ್ಸಾಂಪಲ್ ನಾನು ಲೆಫ್ಟ್ ಸೈಡ್ ಅಲ್ಲಿ ಮಾರ್ಜಿನ್ ಕೊಡಬೇಕು, ಬರೀ ಲೆಫ್ಟ್ ಕೊಡ್ಬೇಕಂದ್ರೆ ಈ ಕಂಟೆಂಟ್ ಒಳಗಡೆ ಇದೇ ಕಂಟೈನರ್ಗೆ ನಾವು ಕೊಡಬೇಕಾಗಿರೋದು ಮಾರ್ಜಿನ್. ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಮಾರ್ಜಿನ್ ಲೆಫ್ಟ್, ಮಾರ್ಜಿನ್ ಹೈಫನ್ ಲೆಫ್ಟ್ ಇದು ಪ್ರಾಪರ್ಟಿ ನೇಮ್ ಕೋಲನ್. ಫಾರ್ ಎಕ್ಸಾಂಪಲ್ ನಾನು 30px ಕೊಡ್ತಾ ಇದ್ದೀನಿ ಸೈಜ್, ಎಷ್ಟು ಸ್ಪೇಸ್ ಇರಬೇಕು ಅಂತ. ನೋಡಿ, ಇವಾಗ ಇಲ್ಲಿ ಯಾವುದೇ ರೀತಿಯ ಸ್ಪೇಸ್ ಇಲ್ಲ, ಇಲ್ಲಿ ನಾನು ರಿಫ್ರೆಶ್ ಮಾಡಿದ್ರೆ ನೋಡಿ ಇದು ಸ್ಪೇಸ್ ಬಂತು 30px, ಇದು ಮಾರ್ಜಿನ್ ಅಂತ. ಇಲ್ಲ, ಇನ್ನೂ ಸ್ವಲ್ಪ ಮುಂದೆ ಬರಬೇಕು ನನಗೆ, ಇನ್ನು ಸ್ವಲ್ಪ ಮುಂದೆ ನಾನು 30 ಬದಲು 60 ಕೊಡ್ತಾ ಇದ್ದೀನಿ. ಎಷ್ಟಾದರೂ ನಮಗೆ ವೆಬ್ ಪೇಜ್ ಡಿಸೈನ್ ಮಾಡುವಾಗ ಎಷ್ಟು ಬೇಕೋ ಅದು ನಾವು ಅಷ್ಟು ಡಿಸೈನ್ ಮಾಡ್ಕೊತೀವಿ. ನೋಡಿ, ಸ್ಪೇಸ್ ಈ ರೀತಿ ಬಂತು. ಇದೇ ರೀತಿ ಇವಾಗ ಟಾಪ್ ಕೊಡಬೇಕು, ಟಾಪ್ ಅಲ್ಲಿ ಅದಕ್ಕೆ ನಾವು ಯೂಸ್ ಮಾಡ್ತೀವಿ ಮಾರ್ಜಿನ್ ಟಾಪ್, ಮಾರ್ಜಿನ್ ಟಾಪ್ ಯೂಸ್ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್ ಮಾರ್ಜಿನ್ ಟಾಪ್ ನನಗೆ 50px ಬೇಕು, 50px. ರಿಫ್ರೆಶ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ಇವಾಗ ರಿಫ್ರೆಶ್ ಮಾಡಿದ್ರೆ ಮೇಲೆ ಇಲ್ಲಿ ನೀವು ನೋಡ್ಬೋದು, ಮೇಲೆಯಿಂದ ಇದು 50px ಕೆಳಗಡೆ ಬಂತು, ಇದು ಟಾಪ್ ಮಾರ್ಜಿನ್ ಅಂತ. ಇದೇ ರೀತಿ ರೈಟ್ ಬೇಕು, ನಾವು ರೈಟು ಕೊಡ್ಬೋದು ಇಲ್ಲಿ. ಫಾರ್ ಎಕ್ಸಾಂಪಲ್ ಮಾರ್ಜಿನ್ ರೈಟ್, ಮಾರ್ಜಿನ್ ರೈಟ್, ಮಾರ್ಜಿನ್ ರೈಟ್ ಕೊಡ್ತಾ ಇದ್ದೀನಿ ನಾನು. ಫಾರ್ ಎಕ್ಸಾಂಪಲ್ 30px. ನೋಡಿ, ರಿಫ್ರೆಶ್ ಮಾಡಿದ್ರೆ ಮಾರ್ಜಿನ್ ಅಲ್ಲಿ 30px ಮಾರ್ಜಿನ್ ಇಂದ ದೂರ ಬಂತಿದ್ದು, ಇಷ್ಟು ಸ್ಪೇಸ್ ಇಲ್ಲಿ ಬಂತು. ಇದು ಮಾರ್ಜಿನ್ ಯಾವ ರೀತಿ ಕೊಡೋದು ಅಂತ. ಇಲ್ಲ, ನಾವು ಎಲ್ಲಾ ಒಂದೇದ್ರಲ್ಲಿ ಕೊಡಬೇಕು ಸರ್, ಯಾಕೆ ಎಲ್ಲಾ ಮಾರ್ಜಿನ್ ಕೊಡ್ತಾ ಇದ್ದೀವಿ, 3 ಟೈಮ್ ಬರೆಯೋ ಬದಲು ಫಾರ್ ಎಕ್ಸಾಂಪಲ್ ಬರೀ ನಾವು ಯೂಸ್ ಮಾಡ್ತೀವಿ ಮಾರ್ಜಿನ್ ಅಂತ. ಇವಾಗ ನಾನು ಯೂಸ್ ಮಾಡ್ತೀನಿ ಬರೀ ಮಾರ್ಜಿನ್, ಮಾರ್ಜಿನ್ ಕೋಲನ್, ಫಸ್ಟ್ ವ್ಯಾಲ್ಯೂ ಯಾವಾಗ್ಲೂ ಟಾಪ್ ಬರುತ್ತೆ 50px,
space, second value right do, 30px space, next bottom, bottom yenu beda, na 0px kodta idini, andre yavade rite space namge bottom alli beda, left alli 60px, 60px, nodi ivagi idanna navu delete madona, delete madi, mur sathi bariyo badlu nan ondralle bardi, idu top, top, amele idu right, bottom, left, and clockwise direction alli barutte. ಇದನ್ನು ಸೇವ್ ಮಾಡಿದೀವಿ ನೋಡಿ ಇವಾಗ ನಾನು ರಿಫ್ರೆಶ್ ಮಾಡ್ತೀನಿ ಯಾವುದೇ ರೀತಿಯ ಡಿಫ್ರೆನ್ಸ್ ಬರಲ್ಲ ನಿಮಗೆ ಡಿಫ್ರೆನ್ಸ್ ಒಂದೇ ಅದರಲ್ಲಿ ನಾವು ಕೊಡ್ತಾ ಇದ್ದೀವಿ ಫೋರ್ ವ್ಯಾಲ್ಯೂಸ್ ಇದು ಇಲ್ಲ ನಮಗೆ ಈಕ್ವಲ್ ಬೇಕು ಫಾರ್ ಎಕ್ಸಾಂಪಲ್ ಲೆಫ್ಟ್ ಮತ್ತೆ ರೈಟ್ ಈಕ್ವಲ್ ಬೇಕು ಟಾಪ್ ಡಿಫ್ರೆಂಟ್ ಬೇಕು ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಬರೀ ತ್ರೀ ವ್ಯಾಲ್ಯೂಸ್ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಟಾಪ್ ಮಧ್ಯದಲ್ಲಿ ಬರೋ ವ್ಯಾಲ್ಯೂ ಲೆಫ್ಟ್ ಮತ್ತು ರೈಟ್ ಬರುತ್ತೆ ಇಲ್ಲಿ ನಾನು 100 px ಕೊಡ್ತಾ ಇದ್ದೀನಿ लास्ट वैल्यू नमगे बेड 3p बरी 3 वैल्यूस कोड्ता इदीनि फर्स्ट वैल्यू टॉप सेकंड वैल्यू लेफ्ट मत्ते राइट थर्ड वैल्यू बंदबिट्टु बॉटम नोडि इवाग रिफ्रेश माड्रे लेफ्ट मत्ते राइट इक्वल अल्ली बरुत्ते नोडि इल्लि इल्लि 100 तगोंडिदे इल्लि मेले 50 तगोंडिदे केळगडे 0 इदु मार्जिन याव रीति कोड्तीवि अंत इवाग डिविजन ओळगडे डिविजन इद्रे अदरदु मार्जिन याव रीति इरुत्ते अंत नोडोण नेक्स्ट नोडि इदु कंटेनर ओळगडे ಇದು ಮೇನ್ ಕಂಟೈನರ್ ಇದು ಡಿವಿಷನ್ ಅದರ ಒಳಗಡೆ ನಾನು ಎರಡು ಡಿವಿಷನ್ ಕೊಟ್ಟಿದ್ದೀವಿ ಇದು ಒಂದು ಡಿವಿಷನ್ ಇದು ಒಂದು ಡಿವಿಷನ್ ಈ ಎರಡು ಡಿವಿಷನ್ಸ್ ಗೆ ಇವಾಗ ನಾವು ಸಿಎಸ್ಎಸ್ ಕೊಡೋಣ ಫಸ್ಟ್ ನಾನು ಹೆಡರ್ ಗೆ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಡಾಟ್ ಹೆಡಿಂಗ್ ಇದರದು ಕ್ಲಾಸ್ ನೇಮ್ ಇದರದು ಪ್ರಾಪರ್ಟಿ ನಾವು ಆಡ್ ಮಾಡಿದ್ರೆ ಬಾರ್ಡರ್ ಕೊಡೋಣ ಬಾರ್ಡರ್ ಕೊಡೋದ್ರಿಂದ ಡಿವಿಷನ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ನಮಗೆ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಇಲ್ಲ ನಾವು ಬ್ಯಾಕ್ ಗ್ರೌಂಡ್ ಕಲರ್ ಸಹ ಕೊಡಬಹುದು ಅದಕ್ಕೆ ಅವಾಗಲೂ ನಮಗೆ ಗೊತ್ತಾಗುತ್ತೆ 2px ಸಾಲಿಡ್ ಇದರ ಕಲರ್ ಕೊಡೋಣ ನಾವು ಗ್ರೀನ್ ಇಲ್ಲ ಯೆಲ್ಲೋ ಕೊಡೋಣ ಯೆಲ್ಲೋ ಈಗ ನೀವು ನೋಡಬಹುದು ರಿಫ್ರೆಶ್ ಮಾಡಿದ್ರೆ ನೋಡಿ ಈ ಡಿವಿಷನ್ ಗೆ ಬ್ಯಾಗ್ ಬಾರ್ಡರ್ ಬಂತು ಯೆಲ್ಲೋ ಅಂತ ಅದೇ ರೀತಿ ನಾವು ನೆಕ್ಸ್ಟ್ ನೆಕ್ಸ್ಟ್ ಇದೆ ಮೇನ್ ನೆಕ್ಸ್ಟ್ ಡಿವಿಷನ್ ಮೇನ್ ಇದೆ ಆ ಮೇನ್ ಗೂ ಸಹ ಕೊಡೋಣ ನಾವು ಡಾಟ್ ಮೇನ್ ಬಾರ್ಡರ್ 2px ಸಾಲಿಡ್ ಬ್ಲ್ಯಾಕ್ ಈಗ ಬನ್ನಿ ನೋಡೋಣ ಅದಕ್ಕೂ ಡಿವಿಷನ್ ಬರುತ್ತೆ ನೋಡಿ ಇದಕ್ಕೂ ಡಿವಿಷನ್ ಬಂತು ಈಗ ನೀವು ನೋಡಬಹುದು ಇದು ರೆಡ್ ಬಾರ್ಡರ್ ಇರೋದು ಮೇನ್ ಡಿವಿಷನ್ ಅದರ ಒಳಗಡೆ ನಾವು ಎರಡು ಡಿವಿಷನ್ ಯೂಸ್ ಮಾಡಿದೀವಿ ಈಗ ಇದು ಹೆಡಿಂಗ್ದು ಈ ಹೆಡಿಂಗ್ ಪಾರ್ಟ್ದು ಡಿವಿಷನ್ ನಾವು ನೋಡಿದ್ರೆ ಯೆಲ್ಲೋ ಕಲರ್ ಎಲ್ಲಿದೆ ಇದು ಇದರ ಸ್ಟಾರ್ಟಿಂಗ್ ಡಿವಿಷನ್ ಕಂಪ್ಲೀಟ್ ಡಿವಿಷನ್ ಇದರದು ಲೆಫ್ಟ್ ಬಂದ್ಬಿಟ್ಟು ಈ ರೆಡ್ ಮತ್ತೆ ಯೆಲ್ಲೋ ಕಲರ್ ಮಧ್ಯದಲ್ಲಿ ಇದು ಬಂದು ಲೆಫ್ಟ್ ಮಾರ್ಜಿನ್ ಮೇಲೆ ಇದು ಟಾಪ್ ಮಾರ್ಜಿನ್ ಇದು ರೈಟ್ ಮಾರ್ಜಿನ್ ಬಾಟಮ್ ಮಾರ್ಜಿನ್ ಬಂದ್ಬಿಟ್ಟು ಬ್ಲ್ಯಾಕ್ ಬಾರ್ಡರ್ ಮತ್ತೆ ಯೆಲ್ಲೋ ಬಾರ್ಡರ್ ಇದು ಇದರ ಬಾಟಮ್ ಮಾರ್ಜಿನ್ ಕೆಳಗಡೆ ರೆಡ್ ವರೆಗೂ ಹೋಗಲ್ಲ ಇಮಿಡಿಯೇಟ್ ಆಗಿ ಅದರ ಆದ್ಮೇಲೆ ಬರೋ ಎಲಿಮೆಂಟ್ ಒಂದು HTML ಎಲಿಮೆಂಟ್ ಮತ್ತೆ ಇನ್ನೊಂದು HTML ಎಲಿಮೆಂಟ್ ಅದರ ಮಧ್ಯದಲ್ಲಿ ಇರೋ ಸ್ಪೇಸ್ ನ ನಾವು ಮಾರ್ಜಿನ್ ಅಂತ ಕರಿತೀವಿ ಅದರ ಮಧ್ಯದಲ್ಲಿ ಎಷ್ಟು ಇರಬೇಕು ಅಂತ ಇವೆರಡು ಮಾರ್ಜಿನ್ ಇವಾಗ ಫಾರ್ ಎಕ್ಸಾಂಪಲ್ ಇವೆಲ್ಲದರದ್ದು ಮಾರ್ಜಿನ್ ನಾವು ಇವಾಗ ಕೊಡೋಣ ಹೆಡಿಂಗ್ದು ಫಾರ್ ಎಕ್ಸಾಂಪಲ್ ನಾನು ಮಾರ್ಜಿನ್ ಬರೀ ಬಾಟಮ್ ಕೊಡ್ತೀನಿ ಬರೀ ಬಾಟಮ್ ಇಲ್ಲ ಬರೀ ಟಾಪ್ ಕೊಡೋಣ ಮಾರ್ಜಿನ್ ಟಾಪ್ ನಾವು ಯೂಸ್ ಮಾಡಿದ್ರೆ ಮಾರ್ಜಿನ್ ಟಾಪ್ ಫಾರ್ ಎಕ್ಸಾಂಪಲ್ 20px ನೋಡಿ ಇದು ಹೆಡಿಂಗ್ಗೆ ನಾವು ಕೊಟ್ಟಿರೋದು ಹೆಡಿಂಗ್ ಡಿವಿಷನ್ಗೆ ಮಾತ್ರ ಈ ಡಿವಿಷನ್ದು ಮೇಲ್ಗಡೆ ಟಾಪ್ದು ಬಾರ್ಡರ್ ಮಾತ್ರ ಬರುತ್ತೆ ನೋಡಿ ಮಾರ್ಜಿನ್ ಇದು ಮಾರ್ಜಿನ್ ಈ ರೀತಿ ಅದೇ ರೀತಿ ನಾವು ಲೆಫ್ಟ್ ಕೊಡ್ಬೋದು ರೈಟ್ ಕೊಡ್ಬೋದು ಬಾಟಮ್ ಸಹ ಕೊಡ್ಬೋದು ಎಲ್ಲ ರೀತಿಯಾಗಿ ಕೊಡ್ಬೋದು ಇವಾಗ ನಾವು ಮೇನ್ ಡಿವಿಷನ್ಗೆ ನೋಡೋಣ ಮೇನ್ ಡಿವಿಷನ್ಗೆ ಮೇನ್ ಡಿವಿಷನ್ ಫಾರ್ ಎಕ್ಸಾಂಪಲ್ ನಾವು ಎಲ್ಲ ಕೊಡೆ ಬರೀ ನಮಗೆ ಟಾಪ್ ಬೇಕು ಇವಾಗ ಇಲ್ಲ ಎಲ್ಲ ಮಾರ್ಜಿನ್ ಕೊಡೋಣ ಮಾರ್ಜಿನ್ ಲೆಫ್ಟ್ ರೈಟ್ ಎಲ್ಲ ಈಕ್ವಲ್ ಆಗಿ ಬರಬೇಕು ಈಕ್ವಲ್ ಆಗಿ ಬರೋಕ್ಕೆ ನಾವು ಒಂದೇ ಒಂದು ವ್ಯಾಲ್ಯೂ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ 50px ನಾನು ಯೂಸ್ ಮಾಡ್ತಾ ಇದ್ದೀನಿ 50px ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ನೋಡಿ ಎಲ್ಲ ಸೈಡಲ್ಲಿ ಲೆಫ್ಟ್ ಟಾಪ್ ರೈಟ್ ಬಾಟಮ್ ಎಲ್ಲಾನು ಇದು ನಾವು ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದೀವಿ
50px ಕೊಟ್ಟಿದ್ದೀವಿ ಇದು 50px ತಗೊಂಡ್ ಇದು ಮಾರ್ಜಿನ್ ಯಾವ ರೀತಿ ಅದೇ ರೀತಿ ಈ ಡಿವಿಷನ್ ಒಳಗಡೆ ಇನ್ನೊಂದು ಡಿವಿಷನ್ ನಾವು ಕೊಟ್ಟಿದ್ದೀವಿ ಡಿವಿಷನ್ ಇಂದ ಡಿವಿಷನ್ ಫಾರ್ ಎಕ್ಸಾಂಪಲ್ ಅದರದು ನೋಡೋಣ ಈ ಮೈನ್ ಕಂಟೆಂಟ್ ಒಳಗಡೆ ಮೈನ್ ಒಳಗಡೆ ಇನ್ನೊಂದು ಡಿವಿಷನ್ ಇದು ಒಂದು ಡಿವಿಷನ್ ಇದು ಒಂದು ಡಿವಿಷನ್ ಇದಕ್ಕೂ ಸಹ ನಾವು ಕೊಡಬಹುದು ಇಲ್ಲ ಅದರ ಒಳಗಡೆ ಈ ಇದೊಂದು ಡಿವಿಷನ್ ಒಳಗಡೆ ಎರಡು ಎಲಿಮೆಂಟ್ ಇದೆ ಎಚ್ ತ್ರೀ ಮತ್ತೆ ಪಿ ಇದರದು ಯೂಸ್ ಮಾಡೋಣ ನಾವು ಎಚ್ ತ್ರೀ ಮತ್ತೆ ಪಿ ಗೆ ನಾನು ಬಾರ್ಡರ್ ಕೊಡ್ತೀನಿ ಅವಾಗ ನಿಮಗೆ ಅದು ಸಹ ಎಲಿಮೆಂಟ್ ಗೆ ನಾನು ಬರೀ ಡಿವಿಷನ್ ತೋರಿಸಿದ್ದೀನಿ ಇವಾಗ ಎಲಿಮೆಂಟ್ ಗೆ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಕಂಟೆಂಟ್ ಒಳಗಡೆ ಸಾರಿ ಇಲ್ಲಿ ಡಾಟ್ ಡಾಟ್ ಕಂಟೆಂಟ್ ಪ್ಯಾರಾಗ್ರಾಫ್ ಫಸ್ಟ್ ಎಚ್ ತ್ರೀ एलिमेंट ना नोड़े बॉर्डर वन पी एक्स सॉलिड ग्रीन ग्रीन अदे रीति ना पी गु सह कंट्रोल सी ಹೀಗೆ ನಾವು ಯೂಸ್ ಮಾಡೋಣ ಬೇರೆ ಕಲರ್ ಫಾರ್ ಎಕ್ಸಾಂಪಲ್ ಪಿಂಕ್ ಪಿಂಕ್ ಕಲರ್ ಯೂಸ್ ಮಾಡ್ತಾ ಇದ್ದೀವಿ ಈಗ ಬನ್ನಿ ನೀವು ನೋಡೋಣ ಯಾವ ರೀತಿ ಬಾರ್ಡರ್ ಬರುತ್ತೆ ಅಂತ ನೋಡಿ ಬಾರ್ಡರ್ ಬಂತು ಈ ಡಿವಿಷನ್ ಒಳಗಡೆ ಪ್ಯಾರಾಗ್ರಾಫ್ ಮತ್ತೆ ಇದು ಎಚ್ 3 ಎರಡು ಸೇರಿ ಒಂದು ಡಿವಿಷನ್ ಇತ್ತು ಆದರೆ ನಾವು ಬರೀ ನಾವು ಇವಾಗ ಹೆಡಿಂಗ್ ಮತ್ತು ಈ ಪಿ ಟ್ಯಾಗ್ ಗೆ ಮಾತ್ರ ನಾವು ಬಾರ್ಡರ್ ಕೊಟ್ಟಿದ್ದೀವಿ ಇವಾಗ ನೀವು ನೋಡಬಹುದು ಇಲ್ಲಿ ಈ ಗ್ರೀನ್ ಕಲರ್ ದು ಇದು ಎಚ್ 3 ಟ್ಯಾಗ್ ಇದು ಪಿ ಟ್ಯಾಗ್ ಇದರ ಮಧ್ಯದಲ್ಲಿ ನಾವು ಯಾವುದೇ ರೀತಿಯ ಮಾರ್ಜಿನ್ ಕೊಟ್ಟಿಲ್ಲ ಆದರೂ ಸಹ ಇಲ್ಲಿ ಟಾಪ್ ಅಲ್ಲಿ ಮಾರ್ಜಿನ್ ತಗೊಂಡಿದೆ ಯಾಕಂದ್ರೆ ಇದು ಆಲ್ವೇಸ್ ಹೆಡಿಂಗ್ ಮತ್ತೆ ಪ್ಯಾರಾಗ್ರಾಫ್ ಈ ಕಂಟೆಂಟ್ ನಾವು ಈ ಟ್ಯಾಗ್ ನ ಯೂಸ್ ಮಾಡಿದಾಗ ಆಟೋಮ್ಯಾಟಿಕ್ ಆಗಿ ಇದು ಅದರ ಮೇಲೆ ಮತ್ತು ಕೆಳಗಡೆ ಒಂದು ಹಾರಿಜಾಂಟಲ್ ಲೈನ್ ನ ಆಟೋಮ್ಯಾಟಿಕ್ ಆಗಿ ತಗೊಳ್ಳುತ್ತೆ ಆ ಹಾರಿಜಾಂಟಲ್ ಲೈನ್ ಎಷ್ಟಿರುತ್ತೆ ಅಷ್ಟು ಸ್ಪೇಸ್ ಇದು ಆಟೋಮ್ಯಾಟಿಕ್ ಆಗಿ ತಗೊಂಡಿದೆ ಲೆಫ್ಟ್ ಅಲ್ಲಿ ನೀವು ನೋಡಬಹುದು ಯಾವುದೇ ರೀತಿಯ ಸ್ಪೇಸ್ ಇಲ್ಲ ಇಲ್ಲಿ ಲೆಫ್ಟ್ ಅಲ್ಲಿ ಆ ಲೆಫ್ಟ್ ಅಲ್ಲಿ ನಾವು ಸ್ಪೇಸ್ ಇವಾಗ ಕೊಡಬೇಕು ಅಂದ್ರೆ ಮಾರ್ಜಿನ್ ಫಾರ್ ಎಕ್ಸಾಂಪಲ್ ಇದು ಪಿ ಬ್ಲಾಕ್ ಗೆ ಮಾತ್ರ ನಾವು ನೋಡೋಣ ಇವಾಗ ಯಾವ ರೀತಿ ಮಾರ್ಜಿನ್ ಯೂಸ್ ಮಾಡ್ತೀವಿ ಅಂತ ಪಿ ಗೆ ನಾನು ಮಾರ್ಜಿನ್ ಲೆಫ್ಟ್ ಕೊಡ್ತಾ ಇದೀನಿ ಮಾರ್ಜಿನ್ ಲೆಫ್ಟ್ ಕೊಡ್ತಾ ಇದೀನಿ ಫಾರ್ ಎಕ್ಸಾಂಪಲ್ 20px ನೀವು ನೋಡಬಹುದು ಇಲ್ಲಿ ಮಾರ್ಜಿನ್ ಈ ಪಿ ಟ್ಯಾಗ್ ಗೆ ಲೆಫ್ಟ್ ಕೊಟ್ಟಿದ್ದೀನಿ ಲೆಫ್ಟ್ ಮಾತ್ರ ಬರುತ್ತೆ ಇದು ಇದಾಯಿತು ಮಾರ್ಜಿನ್ ಅಂತ ಲೆಫ್ಟ್ ರೈಟ್ ಬೇಕು ರೈಟ್ ಸಹ ಕೊಡಬಹುದು ಇಲ್ಲ ನಾವು ಲೆಫ್ಟ್ ರೈಟ್ ಎರಡು ಈಕ್ವಲ್ ಕೊಡಬೇಕು ಟಾಪ್ ಬಾಟಮ್ ಈಕ್ವಲ್ ಇರಬೇಕು ಅದಕ್ಕೆ ನಾವು ಸೇಮ್ ಒಂದೇ ವ್ಯಾಲ್ಯೂ ಯೂಸ್ ಮಾಡ್ತಾ ಇದ್ದೀವಿ ಎರಡು ವ್ಯಾಲ್ಯೂ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟ್ 0px ಅಂದ್ರೆ ಟಾಪ್ ಮತ್ತೆ ಬಾಟಮ್ ಯಾವುದೇ ರೀತಿಯ ಮಾರ್ಜಿನ್ ಕೊಟ್ಟಿಲ್ಲ ರೈಟ್ ಮತ್ತೆ ಲೆಫ್ಟ್ 20px ಕೊಟ್ಟಿದ್ದೀವಿ ಇವಾಗ ಇದನ್ನು ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ನೀವು ನೋಡಬಹುದು ಲೆಫ್ಟ್ ಮತ್ತೆ ರೈಟ್ ಅಲ್ಲಿ ಮಾರ್ಜಿನ್ ಆಟೋಮ್ಯಾಟಿಕ್ ಆಗಿ ಈಕ್ವಲ್ ಇಲ್ಲಿ 20px ಇಲ್ಲಿ 20px ತಗೊಂಡಿದೆ ಟಾಪ್ ಮತ್ತೆ ಬಾಟಮ್ ಬೈ ಡಿಫಾಲ್ಟ್ ಇದು ಪ್ಯಾರಾಗ್ರಾಫ್ ಮತ್ತೆ ಹೆಡಿಂಗ್ ಗೆ ಆಟೋಮ್ಯಾಟಿಕ್ ಆಗಿ ಒನ್ ಲೈನ್ ಸ್ಪೇಸ್ ಅದು ತಗೊಳ್ಳುತ್ತೆ ಆಟೋಮ್ಯಾಟಿಕ್ ಆ ಸ್ಪೇಸ್ ಇಲ್ಲಿ ಬಂದಿರೋದು ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಇದು ಮಾರ್ಜಿನ್ ಅಂದ್ರೆ ಏನು ಅಂತ ಮಾರ್ಜಿನ್ ಅಂದ್ರೆ ಒನ್ ಎಲಿಮೆಂಟ್ ಮತ್ತೆ ಇನ್ನೊಂದು ಎಲಿಮೆಂಟ್ ಮಧ್ಯದಲ್ಲಿ ಎಷ್ಟು ಸ್ಪೇಸ್ ಇರಬೇಕು ಎರಡು ನಾಲ್ಕು ಕಡೆ ಲೆಫ್ಟ್ ರೈಟ್ ಟಾಪ್ ಬಾಟಮ್ ಅದರ ಮಧ್ಯದಲ್ಲಿ ಎಷ್ಟು ಅಂತರ ಇರಬೇಕು ಅದನ್ನು ನಾವು ಮಾರ್ಜಿನ್ ಅಂತ ಕರಿತೀವಿ ಮಾರ್ಜಿನ್ ಅಟ್ ಪ್ರಾಪರ್ಟಿನ ಯೂಸ್ ಮಾಡಿ ಆ ಸ್ಪೇಸ್ ನ ನಾವು ಡಿಫೈನ್ ಮಾಡ್ತೀವಿ ಇದು ಮಾರ್ಜಿನ್ ಈಗ ಬನ್ನಿ ನಾವು ನೋಡೋಣ ಪ್ಯಾಡಿಂಗ್ ಬಗ್ಗೆ ಪ್ಯಾಡಿಂಗ್ ಅಂದ್ರೆ ಏನಂದ್ರೆ ಇದು ಸಹ ಒಂದು ಸಿ ಎಸ್ ಎಸ್ ನ ಇಂಪಾರ್ಟೆಂಟ್ ಪ್ರಾಪರ್ಟಿ ಪ್ಯಾಡಿಂಗ್ ನಾವು ಯೂಸ್ ಮಾಡ್ತೀವಿ ಆ ಎಚ್ ಟಿ ಎಂ ಎಲ್ ಎಲಿಮೆಂಟ್ ನ ಕಂಟೆಂಟ್ ಗೂ ಮತ್ತೆ ಎಚ್ ಟಿ ಎಂ ಎಲ್ ನ ಮಧ್ಯದಲ್ಲಿ ಎಷ್ಟು ಸ್ಪೇಸ್ ಇರಬೇಕು ಅಂತ ಅಂದ್ರೆ ಇನ್ಸೈಡ್ ಮಾರ್ಜಿನ್ ಬಂದ್ಬಿಟ್ಟು ಔಟ್ಸೈಡ್ ಆಗತ್ತೆ ಪ್ಯಾಡಿಂಗ್ ಬಂದ್ಬಿಟ್ಟು ಇನ್ಸೈಡ್ ಬಾರ್ಡರ್ ಇಂದ ಅದರ ಮಧ್ಯದಲ್ಲಿ ಇರುವ ಕಂಟೆಂಟ್ ಮೈನ್ ಎಲಿಮೆಂಟ್ದು ಕಂಟೆಂಟ್ ಇರತ್ತಲ್ಲ ಆ ಕಂಟೆಂಟ್ಗೂ ಅದಕ್ಕೂ ಮಧ್ಯದಲ್ಲಿ ಎಷ್ಟು ಸ್ಪೇಸ್ ಇರಬೇಕು ಅದನ್ನ ನಾವು ಡಿಫೈನ್ ಮಾಡ್ತೀವಿ ಪ್ಯಾಡಿಂಗ್ ನ ಮುಖಾಂತರ ಇದು ಸಹ ಎಲ್ಲಾ ರೀತಿಯ ನಾಲ್ಕು ಸೈಡ್ಸ್ ಬರುತ್ತೆ ಈ ಪ್ರಾಪರ್ಟಿಗೂ ಟಾಪ್ ರೈಟ್ ಬಾಟಮ್ ಲೆಫ್ಟ್ ನಾಲ್ಕು ರೀತಿಯ ನಾವು ಸೈಡ್ಸ್ ನ ನಾವು ಫೋರ್ ಪ್ರಾಪರ್ಟೀಸ್ ನ ಯೂಸ್ ಮಾಡ್ತೀವಿ ಸೇಮ್ ಪ್ಯಾಡಿಂಗ್ ಟಾಪ್ ಪ್ಯಾಡಿಂಗ್ ರೈಟ್ ಪ್ಯಾಡಿಂಗ್ ಬಾಟಮ್ ಪ್ಯಾಡಿಂಗ್ ಲೆಫ್ಟ್ ಎಲ್ಲ ಮಾರ್ಜಿನ್ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ರೀತಿ ಪ್ಯಾಡಿಂಗ್ ಸಹ ವರ್ಕ್ ಆಗುತ್ತೆ ನಾವು ನಾಲ್ಕು ವ್ಯಾಲ್ಯೂಸ್ ಒಂದೇ ಸತಿ ಯೂಸ್ ಮಾಡಬಹುದು ಬರೀ ಪ್ಯಾಡಿಂಗ್ ಯೂಸ್ ಮಾಡಿ ತ್ರೀ ವ್ಯಾಲ್ಯೂಸ್ ಯೂಸ್ ಮಾಡಬಹುದು
ಅದೇ ರೀತಿ ಎರಡು ವ್ಯಾಲ್ಯೂ ಒನ್ ವ್ಯಾಲ್ಯೂ. ನಾನು ಇವಾಗ ಮಾರ್ಜಿನ್ಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದೆ ಅದೇ ರೀತಿ ಪ್ಯಾಡಿಂಗ್ಗೆ ಸಹ ಯೂಸ್ ಮಾಡಬಹುದು. ಡಿಫ್ರೆನ್ಸ್ ಏನಂದ್ರೆ ಪ್ಯಾಡಿಂಗ್ನ ಇನ್ಸೈಡ್ ಬರುತ್ತೆ. ಬನ್ನಿ ಅದನ್ನ ನಾವು ನೋಡೋಣ ಇವಾಗ ಪ್ರಾಕ್ಟಿಕಲ್ ಆಗಿ ನೋಡಿ. ಪ್ಯಾಡಿಂಗ್ ಅಂದ್ರೆ ಏನಂದ್ರೆ ನೋಡಿ, ಇದು ಫಾರ್ ಎಕ್ಸಾಂಪಲ್ ಈ ಗ್ರೀನ್ ಯೆಲ್ಲೋ ಕಲರ್ದು ಬಾರ್ಡರ್ ಬಂದಿದೆ ಅಲ್ಲ, ಇದು ಒಂದು ಎಲಿಮೆಂಟ್. ಅದರ ಒಳಗಡೆ ಈ ಬಾರ್ಡರ್ ಇಂದ ಈ ಎಲಿಮೆಂಟ್ ಇಂದ ಅದರ ಮಧ್ಯದಲ್ಲಿ ಅದರ ಒಳಗಡೆ ಇರೋ ಕಂಟೆಂಟ್ಗೂ ಇದಕ್ಕೂ ಎಷ್ಟು ಸ್ಪೇಸ್ ಇರಬೇಕು ಅದನ್ನ ನಾವು ಡಿಫೈನ್ ಮಾಡ್ತೀವಿ ಪ್ಯಾಡಿಂಗ್ ಮುಖಾಂತರ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಯಾವುದೇ ರೀತಿಯ ಸ್ಪೇಸ್ ಇಲ್ಲ ಲೆಫ್ಟ್ ಅಲ್ಲಿ. ಇದು ರೈಟ್ ಅಂದ್ರೆ ಎಲಿಮೆಂಟ್ ಎಷ್ಟು ನಾವು ಇಷ್ಟೇ ಎಲಿಮೆಂಟ್ ಕೊಟ್ಟಿರೋದು ಅದಕ್ಕೆ ರೈಟ್ ಆಟೋಮೆಟಿಕ್ ತಗೊಂಡಿದೆ. ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಲೆಫ್ಟ್ ಇಂದ ಈ ಬಾರ್ಡರ್ ಇಂದ ಇದರ ಮಧ್ಯದಲ್ಲಿ ಸ್ಪೇಸ್ ಬರಕ್ಕೆ ನಾವು ಯೂಸ್ ಮಾಡ್ತೀವಿ ಪ್ಯಾಡಿಂಗ್. ಅದು ಬಂದ್ಬಿಟ್ಟು H3 ಹೆಡಿಂಗ್. ಹೆಡಿಂಗ್ ಅಲ್ಲಿ ನೋಡಿ, ಇವಾಗ ನಾವು ಪ್ಯಾಡಿಂಗ್ ಕೊಡ್ತಾ ಇದ್ದೀನಿ, ಪ್ಯಾಡಿಂಗ್ ಪ್ಯಾಡಿಂಗ್ ಲೆಫ್ಟ್ ಕೊಡಬೇಕು. ಪ್ಯಾಡಿಂಗ್ ಲೆಫ್ಟ್ ಕೋಲನ್ ಫಾರ್ ಎಕ್ಸಾಂಪಲ್ ನಾವು ಕೊಡಬೇಕು 30px. 30px ಕೊಡ್ತಾ ಇದ್ದೀನಿ. ಇದನ್ನ ನೀವು ಇವಾಗ ನೋಡಬಹುದು, ನಾನು ರಿಫ್ರೆಶ್ ಮಾಡಿದ್ರೆ ಪ್ಯಾಡಿಂಗ್ ಈ ಬಾರ್ಡರ್ ಇಂದ ಒಳಗಡೆ ಈ ಕಂಟೆಂಟ್ ಮಧ್ಯದಲ್ಲಿ ಸ್ಪೇಸ್ ಬರುತ್ತೆ. ಇದು ಪ್ಯಾಡಿಂಗ್ ಅಂದ್ರೆ. ಇದೇ ರೀತಿ ನಾವು ಲೆಫ್ಟ್ ಟಾಪ್ ರೈಟ್ ಬಾಟಮ್ ನಾಲ್ಕು ಕಡೆ ನಾವು ಪ್ಯಾಡಿಂಗ್ ಕೊಡಬಹುದು. ಇವಾಗ ಬನ್ನಿ, ಇವಾಗ ಇದರ ಈ ನೋಡೋಣ, ಈ HTML ದು ಈ ಪ್ಯಾರಾಗ್ರಾಫ್ ಕೊಟ್ಟಿದ್ದೀವಿ, ಪ್ಯಾರಾಗ್ರಾಫ್ಗೆ ಇದರ ಮಧ್ಯದಲ್ಲಿ ಎಷ್ಟು ಡಿವಿಷನ್ ಎಷ್ಟು ಸ್ಪೇಸ್ ಬರಬೇಕು ಬರೀ ನಾವು ನೋಡೋಣ. ಬರೀ ಪ್ಯಾರಾಗ್ರಾಫ್ಗೆ ಪ್ಯಾರಾಗ್ರಾಫ್ ನೋಡಿ, ಪ್ಯಾರಾಗ್ರಾಫ್ ಅಂದ್ರೆ ಇದು ಒಂದು ಎಲಿಮೆಂಟ್, ಪ್ಯಾರಾಗ್ರಾಫ್ ಮಾತ್ರ ಒಂದು ಎಲಿಮೆಂಟ್. ಈ ಎಲಿಮೆಂಟ್ಗೆ ನಾವು ಬಾರ್ಡರ್ ಕೊಟ್ಟಿದ್ದೀವಿ ಒಂದು ಪಿಂಕ್ ಅಂತ. ಆ ಬಾರ್ಡರ್ ಇಂದ ಈ ಎಲಿಮೆಂಟ್ ಎಷ್ಟು ದೂರದಲ್ಲಿ ಇರಬೇಕು ಅದಕ್ಕೆ ನಾವು ಯೂಸ್ ಮಾಡ್ತೀವಿ ಪ್ಯಾಡಿಂಗ್. ಫಾರ್ ಎಕ್ಸಾಂಪಲ್ ನಾಲ್ಕು ಕಡೆ ಈಕ್ವಲ್ ಸೈಜ್ ಬೇಕು, ಅದಕ್ಕೆ ನಾವು ಬರೀ ಪ್ಯಾಡಿಂಗ್ ಕೋಲನ್ ಒಂದೇ ಒಂದು ವ್ಯಾಲ್ಯೂ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನಾನು 20px ಕೊಡ್ತಾ ಇದ್ದೀನಿ, 20px. ಇದನ್ನ ರಿಫ್ರೆಶ್ ಇವಾಗ ಸೇವ್ ಮಾಡಿದ್ದೀನಿ. ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೀವು ನೋಡಬಹುದು ಈಕ್ವಲ್ ಆಗಿ ಲೆಫ್ಟ್ ಟಾಪ್ ರೈಟ್ ಬಾಟಮ್ ಅಲ್ಲಿ ಈಕ್ವಲ್ ಸೈಜ್ ಆಗಿ ಈ ಬಾರ್ಡರ್ ಇಂದ ತಗೊಂಡಿದೆ. ಇದು ಬಾರ್ಡರ್ ಒಳಗಡೆ, ಇದು ಕಂಪ್ಲೀಟ್ ಒಂದೇ ಎಲಿಮೆಂಟ್, ಎಲಿಮೆಂಟ್ ಒಳಗಡೆ ಇರೋ ಕಂಟೆಂಟ್ಗೆ ಮೈನ್ ಡೇಟಾಗೆ ಈ ಬಾರ್ಡರ್ ಇಂದ ಎಷ್ಟು ದೂರ ಇರಬೇಕು ಅದನ್ನ ನಾವು ಪ್ಯಾಡಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ ಪ್ಯಾಡಿಂಗ್ ಮತ್ತೆ ಮಾರ್ಜಿನ್ಗೆ ಡಿಫ್ರೆನ್ಸ್? ಮಾರ್ಜಿನ್ ಅಂದ್ರೆ ಒಂದು ಎಲಿಮೆಂಟ್ ಮತ್ತೆ ಇನ್ನೊಂದು ಎಲಿಮೆಂಟ್ ಅದರ ಮಧ್ಯದಲ್ಲಿ ಎಷ್ಟು ಸ್ಪೇಸ್ ಬರಬೇಕು ಅಂತ. ಪ್ಯಾಡಿಂಗ್ ಅಂದ್ರೆ ಅದೇ ಎಲಿಮೆಂಟ್ ನ ಸೇಮ್ ಎಲಿಮೆಂಟ್ ಅದರ ಮೇನ್ ಬಾರ್ಡರ್ ಇಂದ ಅದರ ಒಳಗಡೆ ಇರೋ ಡೇಟಾಗೆ ಎಷ್ಟು ದೂರ ಇರಬೇಕು ಅದನ್ನ ನಾವು ಪ್ಯಾಡಿಂಗ್ ಅಂತ ಕರಿತೀವಿ. ಈ ಪ್ಯಾಡಿಂಗ್ನ ನಾವು ಬೇಕಾದ್ರೆ ನೋಡಿ, ಇದು ಮೇನ್ ಕಂಟೈನರ್ಗೂ ಸಹ ನಾವು ಬಾರ್ಡರ್ ಪ್ಯಾಡಿಂಗ್ ಕೊಡ್ಬೋದು. ಮೇನ್ ಕಂಟೈನರ್ಗೆ ಪ್ಯಾಡಿಂಗ್ ಕೊಡ್ತೀನಿ, ಮೇನ್ ಕಂಟೈನರ್ಗೆ. ಮಾರ್ಜಿನು ಕೊಟ್ಟಿದ್ದೀವಿ ನಾವು. ಮಾರ್ಜಿನ್ ಅಂದ್ರೆ ಏನ್ ತಗೊಂಡಿದೆ? ಮಾರ್ಜಿನ್ ಇಲ್ಲಿಂದ ಇದು ಹೊರಗಡೆ ಹೊರಗಡೆ ಔಟ್ ಸೈಡ್ ತಗೊಂಡಿದೆ. ಇವಾಗ ಇಲ್ಲಿಂದ ಇನ್ಸೈಡ್ ಮೇಲೆ ಕೆಳಗಡೆ ಲೆಫ್ಟ್ ರೈಟ್ ಎಲ್ಲ ಎಷ್ಟು ಬರಬೇಕು ಪ್ಯಾಡಿಂಗ್ ಕೊಡಬೇಕು. ನಾನು ಸೇಮ್ ಪ್ಯಾಡಿಂಗ್ ಕೊಡ್ತೀನಿ, ಪ್ಯಾಡಿಂಗ್ ಫಾರ್ ಎಕ್ಸಾಂಪಲ್ 20px ಕೊಡ್ತಾ ಇದ್ದೀನಿ, 20px ಕೊಡ್ತಾ ಇದ್ದೀನಿ. ಇವಾಗ ನೋಡಿ ರಿಫ್ರೆಶ್ ಮಾಡಿದ್ರೆ ಈ ಬಾರ್ಡರ್ ಇಂದ ಎಲ್ಲ ನಾಲ್ಕು ಕಡೆ ನಿಮ್ಗೆ ಸ್ಪೇಸ್ ಬರುತ್ತೆ. ನೋಡ್ಬೋದು ಇಲ್ಲೂ ಸ್ಪೇಸ್ ಬಂತು, ಮೇಲೇನು ಸ್ಪೇಸ್ ಬಂತು, ಕೆಳಗಡೆ ರೈಟ್ ಎಲ್ಲಾ ಕಡೆ ಸ್ಪೇಸ್ ಆಟೋಮೆಟಿಕ್ ಆಗಿ ಸ್ಪೇಸ್ ತಗೊಂಡು. ಇದು ಪ್ಯಾಡಿಂಗ್ ಅಂದ್ರೆ. ಇನ್ನೊಂದ್ಸತಿ ನಾನು ಹೇಳ್ತಾ ಇದ್ದೀನಿ, ಮಾರ್ಜಿನ್ ಅಂದ್ರೆ ಒಂದು ಎಲಿಮೆಂಟ್ ಇಂದ ಇನ್ನೊಂದು ಎಲಿಮೆಂಟ್ ಮಧ್ಯದಲ್ಲಿ ಎಷ್ಟು ಸ್ಪೇಸ್ ಇರಬೇಕು ಅದನ್ನ ನಾವು ಪ್ಯಾಡಿಂಗ್ ಮಾರ್ಜಿನ್ ಅಂತ ಕರಿತೀವಿ. ಪ್ಯಾಡಿಂಗ್ ಅಂದ್ರೆ ಒಂದು ಎಲಿಮೆಂಟ್ ನ ಎಲಿಮೆಂಟ್ಗೂ ಮತ್ತೆ ಕಂಟೆಂಟ್ಗೆ ಮಧ್ಯದಲ್ಲಿ ಎಷ್ಟು ಸ್ಪೇಸ್ ಇರಬೇಕು ಅದನ್ನ ನಾವು ಹೇಳ್ತೀವಿ ಪ್ಯಾಡಿಂಗ್ ಅಂತ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಈ ಟಾಪಿಕ್ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತ ಇದ್ದೀನಿ. ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.